आत्मीय वीक्षक विद्यार्थी बलग के हृदयपूर्वक धन्यवाद कल अंद्रे डाटा एंट्री अत्यंत सुलभवाद विधान एस्टो जन विद्यार्थी नन के कमेंट्स सर ना शोरूम केस सर ना हास्पिटल ना कंपनी इंटरव्यू केस अल्ली यहा रीतिया केस को सर ना एक्सएल यीतिया डाटा एंट्री यहा रीतियाबाँ इवत्तिन वीडियोदल्लि संपूर्णवाद माहितियन्नु कोड्ता इदीनि इवत्तिन नीवु फस्ट टाइम यूट्यूब अल्ली नानु माडुवंत वीडियो नोड्ता इद्दीरि प्रतिदिनवू कूड होस वीडियोस गळन्नु माडि यूट्यूब अल्ली अपलोड माड्ता इर्तीनि प्रतियोंदु वीडियोस गळन्नु इदे रीतियागि नोडि कंप्यूटर शिक्षणवन्न कलियबेकागित्तु अंद्रे दयविट्टु नम्म यूट्यूब चानल्वन्न सब्स्क्राइब माड्कोबेकु अदर जोतेगे निमगे कंप्यूटर सर्टिफिकेट बेकागित्तु अंद्रे याकंद्रे कंप्यूटर डाटा एंट्री उद्योगक्के होगबेकागित्तु अंद्रे कंप्यूटर मेले उद्योग पडेयबेकागित्तु अंद्रे कंप्यूटर सर्टिफिकेट कूड तुंबा इंपार्टेंट आगिरुत्ते इदर जोतेगे निमगे उद्योगक्के कंप्यूटर सर्टिफिकेट बेकागिदे सर ना डाटा एंट्री ऑपरेटर आगलिक्के ननगे सर्टिफिकेट बेकु ಕೆಲಸ ಮಾಡಲಿಕ್ಕೆ ಎಲ್ಲೇ ಹೋಗಬೇಕಾಗಿತ್ತು ಕಂಪ್ಯೂಟರ್ ಮೇಲೆ ಅಂದ್ರೆ ಸರ್ಟಿಫಿಕೇಟ್ ಬಹಳ ಅವಶ್ಯಕತೆ ಇದೆ ವೀಕ್ಷಕರೇ ದಯವಿಟ್ಟು ನಿಮಗೆ ಸರ್ಟಿಫಿಕೇಟ್ ಕೂಡ ಬೇಕಾಗಿತ್ತು ಅಂದ್ರೆ ನಮ್ಮ ಸಂಸ್ಥೆಯಿಂದ ನಿಮಗೆ ಸರ್ಟಿಫಿಕೇಟ್ ಕೂಡ ಕೊಡ್ತಾ ಇದೀವಿ ದಯವಿಟ್ಟು ಸರ್ಟಿಫಿಕೇಟ್ ಬೇಕಾಗಿತ್ತು ಅಂದ್ರೆ ಗುರು ನೈನೆಕ್ಸ್ ಅಂತ ಹೇಳಿ ಇನ್‌ಸ್ಟಾಗ್ರಾಮ್ ಐಡಿ ಕಾಣಿಸ್ತಾ ಇರುತ್ತೆ ಸ್ಕ್ರೀನ್ ಮೇಲೆ ಅಲ್ಲಿ ಬಂದು ಫಾಲೋ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಿ ಸರ್ಟಿಫಿಕೇಟ್ ಅನ್ನು ಪಡೆಯಬಹುದು ವೀಕ್ಷಕರೇ ನೋಡೋಣ ಇವತ್ತು ಯಾವ ರೀತಿಯಾಗಿ ನಾವು ಡಾಟಾ ಎಂಟ್ರಿ ಅನ್ನು ಮಾಡಬಹುದು ಕಂಪ್ಯೂಟರ್ ಆಪರೇಟರ್ ಆಗಿ ಅಥವಾ ಡಾಟಾ ಎಂಟ್ರಿ ಆಗಿ ನಾವು ಯಾವ ತರ ಕೆಲಸಕ್ಕೆ ಸೇರಬಹುದು ಕೆಲಸಕ್ಕೆ ಸೇರಿದ ನಂತರ ಅಲ್ಲಿ ಯಾವ ರೀತಿಯಾಗಿ ನಮಗೆ ಕೆಲಸ ಕೊಡಲಾಗುವುದು ಯಾವ ರೀತಿಯಾಗಿ ನಾವು ಎಕ್ಸ್ಪರ್ಟ್ ಆಗಿರಬೇಕು ಎಕ್ಸೆಲ್ ಒಳಗೆ ಅನ್ನೋದನ್ನ ಸಂಪೂರ್ಣವಾದ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದೀನಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಬೇಕು ಹಾಗೆ ಬೇರೆಯವರಿಗೆ ಶೇರ್ ಮಾಡೋದನ್ನ ಮರಿಬಾರದು ಮತ್ತೆ ವಿಡಿಯೋನ ಸಂಪೂರ್ಣವಾಗಿ ಸಮಾಧಾನದಿಂದ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ಕಲಿತಾ ಇರಿ ಯಾವ ಯಾವದೋ ವಿಡಿಯೋಸ್ ಗಳನ್ನ ಕಂಪ್ಲೀಟ್ ಆಗಿ ನೋಡ್ತಿರಂತ ಇವತ್ತು ನಿಮಗೆ ಅವಶ್ಯಕತೆ ಆಗಿ ಅವಶ್ಯಕವಾಗಿರುವಂತ ಒಂದು ಮಾಹಿತಿ ಇದು ಹಾಗಾಗಿ ಸಂಪೂರ್ಣವಾಗಿ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ಪಡಿತಾರೆ ಮೊದಲಿಗೆ ನಾನು ಏನು ಮಾಡ್ತಾ ಇದೀನಿ ಸ್ಟಾರ್ಟ್ ಒಳಗೆ ಹೋಗಿ ಯಾವುದೇ ಒಂದು ಕಂಪನಿ ಒಳಗೆ ಅಥವಾ ಯಾವುದೇ ಒಂದು ಆಫೀಸ್ ಒಳಗೆ ಕೆಲಸ ಮಾಡಬೇಕಾಗಿತ್ತು ಅಂದ್ರೆ ಎಕ್ಸೆಲ್ ಸಾಫ್ಟ್ವೇರ್ ನ ಓಪನ್ ಮಾಡಬೇಕು ಓಕೆನಾ ಎಕ್ಸೆಲ್ ಸಾಫ್ಟ್ವೇರ್ ಓಪನ್ ಮಾಡ್ತಿದ್ದಾನೆ ಅಲ್ಲಿ ಯಾವ ತರ ಇರುತ್ತೆ ಪ್ರತಿಯೊಂದು ಒಂದು ಏನು ಸೆಕ್ಷನ್ ಇರುತ್ತಲ್ಲ ಅಲ್ಲಿ ಡಿಪಾರ್ಟ್ಮೆಂಟ್ ಏನಿರುತ್ತಲ್ಲ ಸ್ವಲ್ಪ ಸ್ವಲ್ಪ ಬೇರೆ ಇರುತ್ತೆ ಬಟ್ ಕೆಲಸ ಮಾಡುವಂತ ವಿಧಾನ ಸೇಮ್ ಇರುತ್ತೆ ಬಟ್ ಫಾರ್ಮ್ಯಾಟಿಂಗ್ ನಾವು ಸ್ವಲ್ಪ ಬೇರೆಯಾಗಿ ನೋಡಬಹುದು ಸಪೋಸ್ ಇಲ್ಲಿ ಈ ರೀತಿಯಾಗಿ ಒಂದು ವಿಂಡೋಸ್ ಕಾಣಿಸಿದಾಗ ನಿಮಗೆ ಇದರ ಒಳಗಡೆ ನಾವು ಡಾಟಾ ಎಂಟ್ರಿ ಮಾಡಲಿಕ್ಕೆ ಹೋಗ್ತೀವಿ ಹೌದಾ ಯಾವುದಾದ್ರೂ ಒಂದು ನ್ಯೂ ಹಾಸ್ಪಿಟಲ್ ಆಗಿರಬಹುದು ಯಾವುದೋ ಒಂದು ಶೋರೂಮ್ ಆಗಿರಬಹುದು ಅಲ್ಲಿ ಏನಿರುತ್ತೆ ಒಂದು ಡಾಟಾವನ್ನ ಅವರು ಏನು ಮಾಡ್ತಾರೆ ಒಂದು ಫಾರ್ಮ್ಯಾಟ್ ಅನ್ನು ರೆಡಿ ಮಾಡ್ಕೊಂಡಿರ್ತಾರೆ ಆ ಫಾರ್ಮ್ಯಾಟ್ ಅನ್ನು ಕೂಡ ನೀವು ಕೂಡ ಇಲ್ಲಿ ರೆಡಿ ಮಾಡಬೇಕಾಗಿರುತ್ತೆ ಯಾವ ರೀತಿಯಾಗಿ ನಾವು ಫಾರ್ಮ್ಯಾಟ್ ಮಾಡಬಹುದು ನಾನು ನಿಮಗೆ ಇದರೊಳಗಡೆ ಎಂಪ್ಲಾಯ್ ಡಾಟಾ ಅನ್ನು ಒಂದು ಡಾಟಾ ಎಂಟ್ರಿ ಮಾಡಿ ತೋರಿಸ್ತಾ ಇದೀನಿ ಗೊತ್ತಾಗ್ತಿದೆಯಾ ಯಾವುದೇ ಆಫೀಸ್ ಒಳಗೆ ಹೋಗಿರಬಹುದು ಈ ಒಂದು ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗಿತ್ತು ಅಂದ್ರೆ ಬೆಕ್ಕದಂಗ ಕಣ್ಣು ಮುಚ್ಚಿ ಡಾಟಾ ಎಂಟ್ರಿ ಆಪರೇಟರ್ ಕೆಲಸಕ್ಕೆ ಹೋಗ್ರಿ ಆರಾಮ ಸರಿ ಕೆಲಸ ಮಾಡ್ತೀರಿ ಗೊತ್ತಾಗ್ತದೆ ಯಾವುದೇ ಒಂದು ಕೆಲಸ ಕೂಡ ಒಂದು ಟ್ರೈನಿಂಗ್ ಅಂತ ಇರುತ್ತೆ ಒಂದು 3 ಡೇಸ್ ಟ್ರೈನಿಂಗ್ ಅಥವಾ ಒಂದು ವೀಕ್ ಅಥವಾ ಒಂದು 2 ವಾರ ಟ್ರೈನಿಂಗ್ ಕೂಡ ಇದ್ದಿರುತ್ತೆ ಟ್ರೈನಿಂಗ್ ಇಲ್ಲದೆ ನೀವು ಕೆಲಸ ಮಾಡತಂದ್ರೆ ಕಂಪ್ಯೂಟರ್ ಬರುತ್ತೆ ಬಟ್ ಅಲ್ಲಿ ನಡೆಯುವಂತ ಕೆಲಸ ಏನು ಅನ್ನೋದು ತಿಳ್ಕೊಬೇಕಾಗಿತ್ತು ಅಂದ್ರೆ ಅವರು ನಮಗೆ ಟ್ರೈನಿಂಗ್ ಅನ್ನು ಕೊಡ್ತಾರ ಕೊಟ್ರು ಅಂದ್ರೆ ನೀವು ಕೆಲಸ ಮಾಡಲಿಕ್ಕೆ ಶುರು ಮಾಡಿಬಿಡಬೇಕು ನಾನು ಏನು ಮಾಡ್ತಾ ಇದೀನಿ ಇಲ್ಲಿಂದ ಕೆಲವೊಂದು ಟೈಪ್ ಅನ್ನು ಮಾಡ್ತಾ ಇದೀನಿ ಸೀರಿಯಲ್ ನಂಬರ್ ಅಂತ ನಾನು ಟೈಪ್ ಮಾಡ್ತಾ ಇದೀನಿ ಎಸ್ಎಲ್ ನಂಬರ್ ಅಂತ ಟೈಪ್ ಮಾಡ್ತಾ ಇದೀನಿ ಈ ರೀತಿಯಾಗಿ ನೀವು ಕೂಡ ಟೈಪಿಂಗ್ ಮಾಡ್ಕೋಬೇಕು ನಾನು ಟೈಪ್ ಮಾಡಿ ಒಂದ ಕಡೆ ಇಟ್ಕೊಂಡಿದೀನಿ ಅದನ್ನೇ ನಾನು ಕಾಪಿ ಪೇಸ್ಟ್ ಅನ್ನು ಮಾಡ್ತಾ ಇದೀನಿ ಓಕೆನಾ ಸೀರಿಯಲ್ ನಂಬರ್ ಆಯ್ತು ನೇಮ್ ಆಯ್ತು ನೇಮ್ ಆಗ್ತಿದಾನೆ ಜೆಂಡರ್ ಅಂತ ಹಾಕ್ತಾ ಇದೀನಿ ಇವೆಲ್ಲಾನು ಕೂಡ ನೀವು ಟೈಪ್ ಮಾಡ್ಕೋಬೇಕು ಓಕೆನಾ ಓಕೆ ನಾನು ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕೆಂದ್ರೆ ಟೈಮ್ ಸುಮ್ಮನೆ ವೇಸ್ಟ್ ಆಗಿರುತ್ತೆ ಟೈಪ್ ಮಾಡ್ಲಿಕ್ಕೆ ನಾವೆಲ್ಲ ಸ್ಲೋ ಆಗಿ ಟೈಪ್ ಮಾಡ್ಕೊತ ಹೋದೀವಿ ಅಂದ್ರೆ ನಿಮಗೂ ಬ್ಯಾಸರ ಆಗಿಬಿಡುತ್ತದೆ ಹಾಗಾಗಿ ಮೊದಲೇ ನಾನು ಏನು ಮಾಡಿದ್ದೀನಿ ಈ ರೀತಿಯಾಗಿ ಡಾಟಾವನ್ನು ಟೈಪಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಒಂದು ಫಾರ್ಮ್ಯಾಟ್ ಅನ್ನು ನೀವು ಏನು ಮಾಡಬೇಕಾಗ್ತದೆ ರೆಡಿ ಮಾಡ್ಕೋಬೇಕಾಗ್ತದೆ ಯಾವುದೇ ಒಂದು ಆಫೀಸ್ ಒಳಗಾಗಿರಬಹುದು ಯಾವುದೇ ಒಂದು ಕಂಪನಿ ಒಳಗಾಗಿರಬಹುದು ಎಲ್ಲೇ ಹೋದ್ರು ಒಂದು ಫಾರ್ಮ್ಯಾಟ್ ಅನ್ನು ನೀವು ಈ ರೀತಿಯಾಗಿ ರೆಡಿ ಮಾಡ್ಕೋಬೇಕು ಯಾಕೆಂದ್ರೆ ಆ ಫಾರ್ಮ್ಯಾಟ್ ಒಳಗೆ ಕೆಲಸ ಮಾಡಬೇಕಾಗಿರುತ್ತೆ ಹೌದಲ್ವಾ ಹಾಗಾಗಿ ನೀವು ಏನು ಮಾಡಬೇಕು ಆ ಫಾರ್ಮ್ಯಾಟ್ ಅನ್ನು ರೆಡಿ ಮಾಡ್ಕೋಬೇಕು ನೆಕ್ಸ್ಟ್ ಅದರೊಳಗೆ ಹೋಗ್ತಿದಾಗನೆ ಇದೆಲ್ಲ ಮಾಹಿತಿಯನ್ನು ಕೂಡ ನಾನು ಏನು ಮಾಡ್ತೀನಿ ಇದರೊಳಗೆ ಆಡ್ ಮಾಡಿಬಿಡ್ತೀನಿ ಆಡ್ ಮಾಡ್ತಿದಾಗನೆ ನೀವು ನೋಡಬಹುದು ಇದು ಕೊನೆಯದಾದ ಮಾಹಿತಿ ಇಲ್ಲಿ ನೋಡಬಹುದು ಈ ರೀತಿಯಾಗಿ ನಾನು ಏನು ಮಾಡಿದ್ದೀನಿ ಸಂಪೂರ್ಣವಾಗಿ ಮಾಹಿತಿಯನ್ನು ಬರೆದಿದ್ದೀನಿ ಏನ್ ಸರ್ ಇದು ಡೇಟ್ ಆಫ್ ಬರ್ತ್ ಒಳಗಡೆ ಹೋಗಿದೆಯಲ್ಲ ಇದು ನನಗೆ ಕಾಣಿಸ್ತಾ ಇಲ್ಲ ಕರೆಕ್ಟ್ ಆಗಿ ಮುಂದಕ್ಕೆ ಹೋಗಬೇಕಾಗಿತ್ತು ಅಂದ್ರೆ ಮೊದಲೇನ್ ಮಾಡ್ತಿದ್ರೆ ನೀವು ಈ ರೀತಿಯಾಗಿ ಸರಿಸ್ತಾ ಇರ್ತೀರಿ ಹೌದಿಲ್ಲ ಬಟ್ ಈಗ ಏನು ಮಾಡಬೇಕು ನೀವು ಇದರ ಮೇಲೆ ಹೋಗಿ ಡಬಲ್ ಕ್ಲಿಕ್ ಮಾಡಬೇಕು ಮೌಸ್ಲಿಂದ ಡಬಲ್ ಕ್ಲಿಕ್ ಮಾಡಿದ್ರೆ ಸಾಕು ಆಟೋಮ್ಯಾಟಿಕ್ ಆಗಿ ಅದಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟದು ಸರ್ಕೊಂಡ್ ಬಿಡ್ತದೆ ನೋಡಿ ನಾನು ಇದರ ಮೇಲೆ ಹೋಗ್ತೀನಿ ಮೌಸ್ಲಿಂದ ಡಬಲ್ ಕ್ಲಿಕ್ ಟಕ್ ಟಕ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು ಈ ರೀತಿಯಾಗಿ ಹೋಗ್ಬಿಡುತ್ತೆ ಮತ್ತೆ ಇದರ ಮೇಲೆ ಡಬಲ್ ಕ್ಲಿಕ್ ಮಾಡ್ತೀನಿ ಎಲ್ಲಿವರೆಗೂ ಡಬಲ್ ಕ್ಲಿಕ್ ಬೇಕೋ ಅಲ್ಲಿವರೆಗೂ ನೀವು ಏನು ಮಾಡ್ಕೋಬಹುದು ಸಂಪೂರ್ಣವಾಗಿ ಡಬಲ್ ಕ್ಲಿಕ್ ಅನ್ನು ಮಾಡಬಹುದು ನೆಕ್ಸ್ಟ್ ಇದರ ಮೇಲ್ಗಡೆ ನನಗೆ ಏನು ಟೈಪ್ ಮಾಡಬೇಕಾಗಿದೆ ಎಂಪ್ಲಾಯ್ ಡೀಟೇಲ್ಸ್ ಅಂತ ಟೈಪ್ ಮಾಡಬೇಕಾಗಿದೆ ಅದಕ್ಕೆ ನಾನು ಏನು ಮಾಡ್ತಾ ಇದೀನಿ ಇವೆರಡೂ ಕಾಲಮ್ಸ್ ಅನ್ನು ಮರ್ಜ್ ಮಾಡ್ಕೋತಾ ಇದೀನಿ
ಮರ್ಜ್ ಮಾಡ್ತಿದ್ದಾನೆ. ಈ ರೀತಿಯಾಗಿ ನಾವು ಏನ್ ಮಾಡ್ಕೋಬೇಕು, ಸೆಲೆಕ್ಟ್ ಅನ್ನು ಮಾಡ್ಕೋಬೇಕು. ಓಕೆನಾ, ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿಂದ ಮರ್ಜ್ ಸೆಂಟರ್ ಅಂತ ಸಿಗುತ್ತೆ ನಿಮಗೆ ಹೋಮ್ ಒಳಗೆ. ಈ ಮರ್ಜ್ ಸೆಂಟರ್ ಅನ್ನು ಅಪ್ಲೈ ಮಾಡಿ ಇದ್ರೊಳಗೆ ಏನ್ ಟೈಪ್ ಮಾಡ್ಬೇಕಪ್ಪ ಅಂದ್ರೆ ಎಂಪ್ಲಾಯ್ ಡೀಟೇಲ್ಸ್ ಅಂತ ಇರುತ್ತೆ. ಓಕೆನಾ, ಎಂಪ್ಲಾಯ್ ಡೀಟೇಲ್ಸ್ ಅನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಇಲ್ಲಿ ಆಡ್ ಅನ್ನ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಇನ್ನೊಂದು ಬಿಟ್ಟಿದ್ದೀನಿ, ಐ ಡಿ ನಂಬರ್ ಅನ್ನೋದು ಕೂಡ ನಾನು ಬಿಟ್ಟಿದ್ದೀನಿ. ಈ ಐ ಡಿ ನಂಬರ್ ಕೂಡ ಆಡ್ ಮಾಡ್ಕೋಬೇಕಾಗಿತ್ತು ಸರ್ ಅಂದ್ರೆ ಇಲ್ಲಿ ಕಂಟ್ರೋಲ್ ವಿ ಮಾಡ್ಕೊಳ್ಳಿ, ಇದೆಲ್ಲ ಸೆಲೆಕ್ಷನ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕು, ಒಂದು ಕಾಲಮ್ ಜಾಸ್ತಿ ತಗೊಂಡು ಏನ್ ಮಾಡ್ತೀನಿ ನಾನು ಒಂದು ಕಾಲಮ್ ಬಿಟ್ಟು ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಅದಾದ್ಮೇಲೆ ಐ ಡಿ ನಂಬರ್ ಏನಿದೆಯಲ್ಲ ನಾನು ಕಂಟ್ರೋಲ್ ಎಕ್ಸ್ ಮಾಡಿ ನೇಮ್ ಇರೋ ಜಾಗಕ್ಕೆ ಪೇಸ್ಟ್ ಮಾಡಿಬಿಡ್ತೀನಿ. ಇವಾಗ ಕರೆಕ್ಟ್ ಆಗಿ ಆಯ್ತು. ಇವೆರಡು ಕೂಡ ಮರ್ಜ್ ಮಾಡ್ಬೇಕಿನ್ನು ಸೆಲೆಕ್ಟ್ ಮಾಡ್ಕೊಂಡು ಮರ್ಜ್ ಸೆಂಟರ್ ಅಂತ ಹೇಳ್ಬಿಡ್ತೀನಿ. ಕಂಪ್ಲೀಟ್ ಆಗಿ ಇದನ್ನ ಮರ್ಜ್ ಸೆಂಟರ್ ಕಂಪ್ಲೀಟ್ ಆಗಿದೆಯಾ. ಈ ರೀತಿಯಾಗಿ ನಾವೇನ್ ಮಾಡಿದೀವಿ, ಮರ್ಜ್ ಸೆಂಟರ್ ಅಂತ ಮಾಡಿದ್ದೀನಿ. ಇದನ್ನೇ ಸ್ವಲ್ಪ ನೀವು ಏನ್ ಮಾಡ್ಕೋಬೇಕು, ಈ ತರ ಡಬಲ್ ಕ್ಲಿಕ್ ಮಾಡಿದ್ರೆ ಸಾಕು, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಬಂದ್ಬಿಟ್ಟು ಏನಾಗಿರುತ್ತೆ ಆಟೋಮೆಟಿಕ್ ಆಗಿ ಅದು ಏನ್ ತಗೊಂಡ್ಬಿಡುತ್ತೆ, ನೀವು ಎಷ್ಟು ಟೈಪ್ ಮಾಡಿರ್ತೀರಾ ಅದರಷ್ಟೇ ಜಾಗವನ್ನ ತಗೊಂಡ್ಬಿಡುತ್ತೆ ಡಬಲ್ ಕ್ಲಿಕ್ ಮಾಡಿದ್ರೆ ಇದ್ರ ಮೇಲೆ ಬಂದು. ಓಕೆನಾ, ನೆಕ್ಸ್ಟ್ ಇದನ್ನೇ ನಾನು ಏನ್ ಮಾಡ್ತಾ ಇದ್ದೀನಿ, ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ರಿ. ಓಕೆ, ಇದಕ್ಕೆ ಎಷ್ಟು ಬೇಕು ಅಷ್ಟು ತಗೊಂಡ್ಬಿಡತ್ತೆ. ನೆಕ್ಸ್ಟ್ ಅದರ ಜೊತೆಗೆ ನಾವು ಈಗೇನು ಮಾಡಬೇಕಾಗಿದೆ, ಇಷ್ಟೊಂದು ಎಂಪ್ಲಾಯ್ ಡೀಟೇಲ್ಸ್ ಮಾಡಿದ್ದೇವೆ, ಇದಕ್ಕೆ ಒಂದು ಕಲರ್ ಕೂಡ ಕೊಡಬೇಕಾಗಿತ್ತು ಮೇಲ್ಗಡೆ. ಅಂದರೆ ಸೆಲೆಕ್ಷನ್ ಮಾಡಿಕೊಂಡು ನೀವು ಇದರ ಒಳಗೋಗಿ ಹೈಲೈಟ್ ಒಳಗೋಗಿ ನೀವು ನಿಮಗೆ ಯಾವ ಥರ ಕಲರ್ಸ್ ಬೇಕೋ ಆ ಥರ ಕಲರ್ಸನ್ನು ನೀವೇನು ಮಾಡ್ಬೋದು, ಕೊಡ್ಬೋದು. ಗೊತ್ತಾಗ್ತಿದೆಯಾ, ನಾನು ಈ ರೀತಿಯಾಗಿ ಒಂದು ಕಲರ್ಸ್ ಅಥವಾ ಒಂದು ಯೆಲ್ಲೋ ಕಲರ್ಸ್ ಕೂಡ ಕೊಟ್ಬಿಡೋಣ. ಓಕೆ, ನೆಕ್ಸ್ಟ್ ಇದನ್ನೇ ಸ್ವಲ್ಪ ದೊಡ್ಡದು ಮಾಡಬೇಕಾಗಿತ್ತು ಅಂದರೆ ಸೆಲೆಕ್ಷನ್ ಮಾಡಿಕೊಂಡು ಅಕ್ಷರ ಮೇಲೆ ಹೋಗಿ ನೀವೇನು ಮಾಡ್ಬೋದು, ದೊಡ್ಡದಾಗಿ ಮಾಡ್ಬೋದು. ಓಕೆನಾ, ಎಂಪ್ಲಾಯ್ ಡೀಟೇಲ್ಸ್ ಅನ್ನೋದಾಗಿದೆ, ಇದಕ್ಕೆ ಬ್ಲ್ಯಾಕ್ ಕಲರ್ ಬೇಕು ಅಂದ್ರೆ ಬ್ಲ್ಯಾಕ್ ಕಲರ್ನ ಹಾಕೊಂಡ್ಬಿಡಿ. ನೆಕ್ಸ್ಟ್ ಕೆಳಗಡೆನೂ ಕಲರ್ ಬೇಕು ಅಂದ್ರೆ ನೀವು ಕೆಳಗಡೆ ಸೆಲೆಕ್ಷನ್ ಮಾಡಿಕೊಂಡು ನೀವು ಇಲ್ಲಿ ಹೈಲೈಟ್ ಒಳಗೆ ಹೋಗಿ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ನೀವೇನ್ ಮಾಡ್ಬೋದು, ಇಲ್ಲಿಂದ ಅಪ್ಲೈನ ಮಾಡ್ಕೊಂಡ್ಬಿಡ್ಬೋದು. ಬಹಳ ಈಸಿ ಆಗಿರುತ್ತೆ. ಗೊತ್ತಾಗ್ತಿದೆಯಾ, ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಕಲರ್ಸ್ಗಳನ್ನ ಆಡ್ ಮಾಡ್ಬೋದು. ನೆಕ್ಸ್ಟ್ ಇದನ್ನೇ ಸ್ವಲ್ಪ ಬೋಲ್ಡ್ ಆಗಬೇಕು ಸರ್ ಅಕ್ಷರಗಳು ಅಂದ್ರೆ ಸೆಲೆಕ್ಷನ್ ಮಾಡಿಕೊಂಡು ಬಿ ಮೇಲೆ ಕ್ಲಿಕ್ ಮಾಡ್ರಿ, ಬೋಲ್ಡ್ ಆಗಿಬಿಡ್ತದೆ. ಓಕೆನಾ, ನೆಕ್ಸ್ಟ್ ಇದಕ್ಕೆಲ್ಲದಕ್ಕೂ ಈಗ ಎಲ್ಲಿವರೆಗೂ ನನಗೆ ಕಾಲಮ್ಸ್ಗಳು ಬೇಕೋ ಇಲ್ಲಿವರೆಗೂ ಬೇಕಾಗಿದೆಯಾ, ಇಲ್ಲಿವರೆಗೂ ನೀವು ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿವರೆಗೂ ನಾನು ಟೈಪ್ ಮಾಡಬೇಕಾಗಿತ್ತು ಅಂದರೆ ನೀವೇನು ಮಾಡಬೇಕು, ಎಲ್ಲಿ ಇಲ್ಲಿ ಆಲ್ ಬಾರ್ಡರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿಂದ ಆಲ್ ಬಾರ್ಡರ್ ಅಂತ ಹೇಳಬೇಕು, ಎಲ್ಲ ಕಡೆ ಲೈನ್ಸ್ ಕೂಡ ಬಂದ್ಬಿಡುತ್ತೆ. ಗೊತ್ತಾಗ್ತಿದೆಯಾ, ಈಗೇನು ಮಾಡ್ತಾ ಇದ್ದೀನಿ, ಇದರ ಒಳಗಡೆ ಹೆಸರುಗಳನ್ನು ಟೈಪ್ ಮಾಡಬೇಕು, ಇವೆಲ್ಲನೂ ಕೂಡ ಟೈಪ್ ಮಾಡಬೇಕಲ್ರಿ, ಈಗ ಹೆಂಗೆ ಮಾಡೋದಪ್ಪ ಅನ್ನೋದು ಕೂಡ ನಿಮಗೆ ಇಲ್ಲಿ ಆಟೋಮೆಟಿಕ್ ಆಗಿ ಟೈಪ್ ಮಾಡುವಂಥ ಒಂದು ವಿಧಾನವನ್ನು ಕೂಡ ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇಷ್ಟೆಲ್ಲ ಟೈಪ್ ಆದಮೇಲೆ ನಾವೇನು ಮಾಡಬೇಕು, ಒಂದು ಫಾರ್ಮೆಟನ್ನು ರೆಡಿ ಮಾಡಿದ್ದೀವಿ. ಇದರ ಒಳಗಡೆ ಈಗ ನಾವು ಇಲ್ಲಿ ಏನ್ ಡಾಟ್ ಇದೆಯಲ್ಲ, ಇದು ಕಂಪಲ್ಸರಿ ಒಂದು ಒಂದು ಏನದು ಒಂದು ಫಾರ್ಮ್ ಅನ್ನ ರೆಡಿ ಮಾಡಿಕೊಂಡು ನಾವೇನ್ ಮಾಡ್ಬೇಕಾಗುತ್ತೆ, ಇದರಲ್ಲಿ ಡಾಟಾವನ್ನ ಯಾವ ರೀತಿಯಾಗಿ ಹಾಕ್ಬೋದು ಅಂದ್ರೆ ನಾವು ಇಲ್ಲಿ ಸೀರಿಯಲ್ ಆಗಿ ಟೈಪ್ ಮಾಡ್ತಾ ಹೋಗ್ತೀವಿ. ಈ ರೀತಿಯಾಗಿ ಟೈಪ್ ಮಾಡೋದ್ರಿಂದ ಟೈಮ್ ಬಹಳ ಬೇಕಾಗಿರುತ್ತೆ, ಹೌದಲ್ವಾ? ಒಂದು ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಅದರೊಳಗೆ ನೀವು ಹಾಕ್ತಾ ಹೋದ್ರೆ ಏನಾಗ್ತದೆ, ಸಡನ್ ಆಗಿ ಪಟ್ 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 ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಶುರು ಆಗ್ಬಿಡ್ತದೆ. ನೋಡೋಣ ಹೆಂಗ್ ಮಾಡ್ಬೋದು ಅಂದ್ರೆ, ನಾನೇನ್ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು, ಇದರ ಮೇಲೆ ಹೋಗ್ತಿದ್ದಾನೆ, ಇಲ್ಲೊಂದು ಕಾಣಿಸ್ತಾ ಇದೆ ನಿಮ್ಗೆ ಎರೋಕಿ, ಇದರ ಮೇಲೆ ಹೋಗೋಣ. ಹೋಗ್ತಿದ್ದಾನೆ ಏನ್ ಕಾಣಿಸುತ್ತೆ, ಇಲ್ಲಿಂದ ಮೋರ್ ಕಮಾಂಡ್ಸ್ ಅಂತ ಬರುತ್ತೆ. ಗೊತ್ತಾಗ್ತಿದೆಯಾ, ಇಲ್ಲಿ ನೋಡ್ಬೇಕು ನೀವು ಯಾವುದು, ಇಲ್ಲಿಂದ ಮೋರ್ ಕಮಾಂಡ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮಾಡ್ತಿದ್ದಾನೆ ಇದರ ಒಳಗೆ ಏನ್ ಮಾಡ್ಬೇಕ್ರಿ, ಪಾಪ್ಯುಲರ್ ಕಮಾಂಡ್ ಅನ್ನೋದು ಬರುತ್ತಲ್ಲ, ಇದರ ಒಳಗೆ ಆಲ್ ಕಮಾಂಡ್ಸ್ ಅಂತ ಹೇಳ್ಬೇಕು. ಯಾಕಂದ್ರೆ ಇವೇನ್ ಇದಾವಲ್ಲ, ಕೆಳಗಡೆ ಇರುವಂತದಕ್ಕೆ ನಾನು ಒಂದು ಫಾರಂ ಅನ್ನ ತಗೋತಾ ಇದ್ದೀನಿ, ಅದು ಡೈರೆಕ್ಟ್ ಆಗಿ ಕೆಲಸ ಮಾಡ್ಬೇಕು. ಫಾರಂ ತಗೊಂಡು ಆಲ್ ಕಮಾಂಡ್ಸ್ ಒಳಗೆ ನನಗೆ ಏನ್ ಮಾಡ್ಬೇಕಾಗಿದೆ, ಇದರ ಒಳಗೆ ಸರ್ಚ್ ಮಾಡ್ಬೇಕಾಗಿದೆ ಫಾರಂ ಅನ್ನೋದು. ನಾನೇನ್ ಮಾಡ್ತಾ ಇದ್ದೀನಿ, ಫಾರಂ ಒಳಗಡೆ ಎಫ್ ಒಳಗೆ ನಾವು ಹೋಗ್ತಾ ಇದ್ದೀನಿ, ಸರ್ಚ್ ಮಾಡ್ಕೋಬೇಕು ಎಲ್ಲಿ ಬರ್ತದೆ ಆ ಫಾರಂ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನೀವು ಏನ್ ಮಾಡ್ಬೋದು, ಒಂದು ಹೊಸ ಫಾರಂ ಕೂಡ ಇಲ್ಲಿ ಬರ್ತಾ ಇದೆ, ಫಾರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಅಂತ ಹೇಳಬೇಕು. ಓಕೆನಾ, ಆಲ್ರೆಡಿ ಒಂದು ಫಾರ್ಮ್ ಆ್ಯಡ್ ಇದೆ, ಅದನ್ನು ನಾನು ರಿಮೂವ್ ಮಾಡಿಕೊಂಡು ಅದಾದಮೇಲೆ ಒಂದ್ಸಾರಿ ಇಲ್ಲಿ ಫಾರ್ಮ್ ಅಂತ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಂದು ಫಾರ್ಮ್ ಕೂಡ ರೆಡಿ ಆಗಿರುತ್ತೆ. ಇದನ್ನು ರೆಡಿ ಆದಮೇಲೆ ನೀವೇನು ಮಾಡಬೇಕಿದ್ದಾಗ ಓಕೆ ಅಂತ ಹೇಳಬೇಕು. ಓಕೆ ಅಂತ ಹೇಳ್ತಿದ್ದಾನೆ, ಒಂದು ಫಾರ್ಮ್ ರೆಡಿ ಮಾಡಿರುವಂತಹ ಒಂದು ಸಿಂಬಲ್ ನಿಮ್ಗೆ ಕೂಡ ಇಲ್ಲಿ ಕಾಣಿಸ್ತಾ ಇರುತ್ತೆ. ಅದಾದ್ಮೇಲೆ ನೀವೇನ್ ಮಾಡ್ಬೇಕು, ಯಾವ ಡಾಟಾವನ್ನ ಸೆಲೆಕ್ಟ್ ಮಾಡ್ಕೊಂಡು ಅದ್ರೊಳಗೆ ಹಾಕ್ಬೇಕಾಗಿದೆಯಲ್ಲ, ಅದನ್ನ ಕಂಪ್ಲೀಟ್ ಆಗಿ ನೀವೇನ್ ಮಾಡ್ಬೇಕು, ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿದ ನಂತರ ನೀವು ಈ ಫಾರ್ಮೆಟ್ ಮೇಲೆ ಹೋಗಿ ಇಲ್ಲಿ ಫಾರ್ಮ್ ಮೇಲೆ ಹೋದಾಗ ಒಂದು ಮಾಹಿತಿ ಕೂಡ ಕೇಳುತ್ತೆ. ಇದು ಈ ತರ ಕೇಳಿದಾಗ ನೀವು ಅದನ್ನ ಓಕೆ ಅಂತ ಹೇಳ್ಬೇಕು. ಓಕೆ ಅಂತ ಕೇಳಿದ್ರೆ ಸಾಕು, ಇಲ್ಲಿಂದ ಸೀಟ್ ಒಳಗಡೆ ಕನ್ವರ್ಟ್ ಆಗಿ ಏನಾಗಿರುತ್ತೆ, ಇಲ್ಲಿ ಬರೆದಿರುವಂತಹ ಸಂಪೂರ್ಣವಾದ ಮಾಹಿತಿ ಇಲ್ಲಿ ಕಾಣಿಸ್ತಾ ಇರುತ್ತೆ ನಿಮಗೆ. ಗೊತ್ತಾಗಿದೆಯಾ, ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಡಾಟಾ ಎಂಟ್ರಿ ಅಂದ್ರೆ ಯಾವುದೇ ಸೆಕ್ಷನ್ ಒಳಗೆ ನೀವು ಕೆಲಸಕ್ಕೆ ಹೋದಾಗ ಈ ರೀತಿಯಾಗಿ ಒಂದು ಸಿಂಪಲ್ ಆಗಿ ನೀವು ಒಂದು ಫಾರಂ ಅಥವಾ ಒಂದು ಸೀಟ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಚಂತನ ಇದರ ಒಳಗೆ ಬರ್ಕೋತ ಹೋಗುವಂತ ಅವಶ್ಯಕತೆ ಇಲ್ಲ. ನೀವು ಇದರ ಒಳಗೆ ಟೈಪ್ ಮಾಡ್ಬೋದು, ಏನಂತ ಎಸ್ ಎಲ್ ನಂಬರ್ 01 ಅಂತ ಕೊಡ್ತಾ ಇದ್ದೀನಿ. ಟ್ಯಾಬ್ ಮಾಡ್ತಾ ಇದ್ದಾನೆ, ಐ ಡಿ ನಂಬರ್ 1123 ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಟ್ಯಾಬ್ ಮಾಡ್ತಾ ಇದ್ದೀನಿ, ಟ್ಯಾಬ್ ಮಾಡ್ತಾ ನೇಮ್ ಬಂದ್ಬಿಟ್ಟು ಜಿಯು ಗುರು 9X ಅಂತ ಟೈಪ್ ಮಾಡ್ಕೋತಾ ಇದ್ದೀನಿ. ಓಕೆನಾ, ಗುರು 9X ಅಂತ ಟೈಪ್ ಮಾಡ್ತಾ ಇದ್ದೀನಿ. ಗುರು 9X ಯೂಟ್ಯೂಬ್ ಚಾನಲ್, YOUTUBE ಯೂಟ್ಯೂಬ್ ಅಂತ, YouTube CLA SS
ಕ್ಲಾಸ್ ಅಂತ ಮಾಡ್ತಾ ಇದ್ದೀನಿ. ಜೆಂಡರ್ ಬಂದ್ಬಿಟ್ಟು ಮೇಲ್, ನಾನು ಎಂ ಎ ಎಲ್ಲಿ ಮೇಲ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಏಜ್ ಬಂದ್ಬಿಟ್ಟು ನಿಮ್ಗೆ ಏಜ್ ಎಷ್ಟಿದೆ ಅಷ್ಟು ಏಜ್ ಅನ್ನ ನೀವು ಟೈಪ್ ಮಾಡಬಹುದು. ಜಾಯ್ನಿಂಗ್ ಡೇಟ್, ನಾನು ಜಾಯ್ನಿಂಗ್ ಯಾವಾಗ ಆಗಿದ್ದೀನಿ ಕಂಪ್ನಿಗೆ ಅನ್ನೋದು ಕೂಡ ನೀವು ಟೈಪಿಂಗ್ ಮಾಡಬಹುದು, ಅಥವಾ ಅವ್ರು ಯಾವ ಟೈಮಿಗೆ ಜಾಯ್ನ್ ಆಗಿದ್ದಾರೆ ಅನ್ನೋದು ಕೂಡ ನೀವು ಇಲ್ಲಿ ಟೈಪ್ ಮಾಡಬಹುದು. ಓಕೆನಾ, 26 ಅನ್ನೋದು 2022 ಅಥವಾ 2002 ಅಂತ ನಾನು ಟೈಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡಿಸಿಗ್ನೇಷನ್ ಬಂದ್ಬಿಟ್ಟು ಎಚ್ ಎಂ ಅಂತ ನಾನು ಟೈಪ್ ಮಾಡ್ತಾ ಇದ್ದೀನಿ. ಓಕೆನಾ, ಅದರ ಜೊತೆಗೆ ಬೇಸಿಕ್ ಸ್ಯಾಲರಿ ಬಂದ್ಬಿಟ್ಟು 25,300 ಅಂತ ಟೈಪ್ ಮಾಡ್ತಾ ಇದ್ದೀನಿ. ಅಡ್ರೆಸ್ ಬಂದ್ಬಿಟ್ಟು, ಓಕೆನಾ, ಅಡ್ರೆಸ್ ಬಂದ್ಬಿಟ್ಟು ಏನ್ ಹಾಕೋದು, ಅಡ್ರೆಸ್ ನಿಮ್ಗೆ ಯಾವ ಅಡ್ರೆಸ್ ಇದೆ ಅದನ್ನು ಕೂಡ ಹಾಕ್ಬೋದು. ಓಕೆನಾ, ನಿಮ್ಮ ಅಡ್ರೆಸ್ ಏನ್ ಬೇಕು ಅದನ್ನು ಕೂಡ ಆಡ್ ಮಾಡ್ಕೊಂಬಿಡಿ. ಓಕೆನಾ, ಅಡ್ರೆಸ್ ನಾನು ಕರ್ನಾಟಕ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಓಕೆ, ಕರ್ನಾಟಕ ಅಂತ ಟೈಪ್ ಮಾಡ್ತಾ ಇದ್ದೀನಿ. ನೀವು ಯಾವ್ದಾದ್ರು ನಿಮ್ಮ ಅಡ್ರೆಸ್ ಏನಿದೆ ಕಂಪ್ಲೀಟ್ ಆಗಿ ಅಡ್ರೆಸ್ ಕೂಡ ಹಾಕೊಂಡ್ಬಿಡ್ಬಹುದು. ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಆಡ್ ಮಾಡ್ಕೋತಾ ಇದ್ದೀನಿ. ಯಾವ್ದಾದ್ರು ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿ ಬೇಸಿಕ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಆಡ್ ಅನ್ನ ಮಾಡ್ಕೋತಾ ಇದ್ದೀನಿ. ಓಕೆನಾ, ಈ ತರ ಕಾಂಟ್ಯಾಕ್ಟ್ ನಂಬರ್ ಅನ್ನು ಹಾಕಿದ್ದೀನಿ. ಇದೆಲ್ಲ ಹಾಕಿದ ಮೇಲೆ ನೀವು ಏನ್ ಮಾಡ್ಬೇಕು, ಇಲ್ಲಿಂದ ನೀವು ಅಂತ ಹೇಳ್ಬೇಕು. ಓಕೆನಾ, ಇಲ್ಲಿಂದ ಏನ್ ಮಾಡ್ಕೋಬೇಕು, ಇಲ್ಲಿಂದ ಏನ್ ಮಾಡ್ಬೇಕು ನೀವು ಅಥವಾ ರೀಸ್ಟೋರ್ ಅಂತ ಬರತ್ತೆ ಇವೆಲ್ಲಾನು ಕೂಡ ಇದಿರುತ್ತಲ್ಲ ಸರ್, ಇದ್ರೊಳಗೆ ಏನ್ ಮಾಡ್ಬೇಕಂದ್ರೆ ನೀವ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ಆಟೋಮೆಟಿಕ್ಲಿ ಏನಾಗಿರುತ್ತೆ ಈ ರೀತಿಯಾಗಿ ಡಾಟಾ ಇಲ್ಲಿ ಬಂದು ಕೂತ್ಕೊಂಡ್ಬಿಡ್ತದೆ. ಇನ್ನೊಂದ್ಸರ್ತಿ ಹೇಳ್ತೀನಿ ನೋಡ್ರಿ, ಸೀರೆ ನಂಬರ್ 02 ಅಂತ ಟೈಪ್ ಮಾಡ್ತಾ ಇದ್ದೀನಿ, ಟ್ಯಾಬ್ ಫ್ರೆಶ್ ಮಾಡಿ. ಐಡಿ ನಂಬರ್ 11S00230 ಅಂತ ಟೈಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಟ್ಯಾಬ್ ಫ್ರೆಶ್ ಮಾಡಿಕೊಂಡು ರವಿ ರಾಮು, ಓಕೆನಾ, ರವಿ ರಾಮು ನಾಯಕ್, ಓಕೆ, ಈ ತರ ಟೈಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಜನರಲ್ ಬಂದ್ಬಿಟ್ಟು ಮೇಲ್, ಎಂ ಎ ಎಲ್ಲಿ ಮೇಲ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಏಜ್ 23 ಅಂತ ಟೈಪ್ ಮಾಡ್ಕೋತಾ ಇದ್ದೀನಿ. ಜಾಯ್ನಿಂಗ್ ಡೇಟ್ 2009 ಅಂತ ಟೈಪ್ ಮಾಡ್ತಾ ಇದ್ದೀನಿ. ಓಕೆನಾ, 2009 ಅವರು ಜಾಯ್ನ್ ಆಗಿದ್ದಾರೆ. ನೆಕ್ಸ್ಟ್ ಅದರ ಜೊತೆಗೆ ಡಿಸಿಗ್ನೇಷನ್ ಬಂದ್ಬಿಟ್ಟು ಯಾವ್ದಾದ್ರು ಕೂಡ ಎಚ್ ಎಂ ಆಗಿರ್ಬೋದು ಅಥವಾ ಅವ್ರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ನೀವು ಕೊಡ್ಬೋದು. ಓಕೆ, ಎಚ್ ಎಲ್ ಅಂತ ಕೊಡ್ತಾ ಇದ್ದೀನಿ, ಹೆಲ್ಪರ್ ಅಂತ ಕೊಡ್ತಾ ಇದ್ದೀನಿ ನಾನು. ಓಕೆನಾ, HLP ಅಂತ ಕೊಡ್ತಾ ಇದ್ದೀನಿ. ಓಕೆ, HLP ಅಂದ್ರೆ ಹೆಲ್ಪರ್ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಟ್ಯಾಬ್ ಮಾಡ್ಕೊಂಡು ಸ್ಯಾಲರಿ ಎಷ್ಟಿದೆಯಪ್ಪ ಅಂದ್ರೆ ಒಂದು 20,000 ಎಷ್ಟು ಕೊಡ್ಬೋದು, ಎಷ್ಟಾದ್ರೂ ಕೊಡಿ, 15,000 ಅಂತ ನಾನು ಕೊಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಟ್ಯಾಬ್ ಮಾಡ್ಕೊಂಡು ಅಡ್ರೆಸ್ ಬಂದ್ಬಿಟ್ಟು ನೀವು ಯಾವ ಅಡ್ರೆಸ್ ಕೊಡ್ತೀರೋ ಆ ಅಡ್ರೆಸ್ ಅನ್ನ ಕೊಡ್ಬೋದು. ನಾನು ವಿಜಯಪುರ ಅಂತ ಕೊಡ್ತಾ ಇದ್ದೀನಿ. ಓಕೆ, ವಿಜಯಪುರ ಅಂತ ಅಡ್ರೆಸ್ ಕೊಡ್ತಾ ಇದ್ದೀನಿ. ಓಕೆನಾ, ನೆಕ್ಸ್ಟ್ ಟ್ಯಾಬ್ ಕಾಂಟ್ಯಾಕ್ಟ್ ಫ್ರೆಶ್ ಮಾಡ್ತಿದ್ದಾನೆ, 8877555466, ಯಾವ್ದಾದ್ರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಮತ್ತೆ ನೀವು ಇಲ್ಲಿಂದ ನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಈ ರೀತಿಯಾಗಿ ಎಲ್ಲಾ ತರದ ರೆಕಾರ್ಡ್ ಗಳನ್ನು ಕೂಡ ನೀವೇನ್ ಮಾಡಬಹುದು, ಟೈಪಿಂಗ್ ಮಾಡ್ತಾ ಹೋಗ್ಬೋದು. ಗೊತ್ತಾಗ್ತದ, ಈ ರೀತಿಯಾಗಿ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಇದ್ರೊಳಗೆ ಕೆಲಸಗಳನ್ನ ಮಾಡಬಹುದು ಬಹಳ ಸರಳವಾಗಿ. ಇದು ಒಂದ್ಸಾರಿ ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕು, ನೀವು ಪ್ರತಿ ಬಾರಿ ಕೂಡ ಮಾಡುವಂತ ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ ಬಹಳ ಸರಳವಾಗಿ ನಾವೇನ್ ಮಾಡ್ಬೋದು, ಡಾಟಾ ಎಂಟ್ರಿಯನ್ನ ಈ ರೀತಿಯಾಗಿ ಮಾಡಬಹುದು. ಗೊತ್ತಾಗ್ತದೆ, ಈ ರೀತಿಯಾಗಿ ನೀವು ಸಂಪೂರ್ಣವಾಗಿ ನಿಮ್ಗೆ ಯಾವಾಗ ಬೇಕು ಅವಾಗ ಇದ್ರೊಳಗೆ ಎಂಟ್ರಿ ಮಾಡೋದು, ನೀವು ಇದ್ರೊಳಗೆ ಎಂಟ್ರಿ ಮಾಡುವಂತ ಬೇಕಾಗಿಲ್ಲ. ಅಂದ್ರೆ ಫಾಸ್ಟ್ ಆಗಿ ಕೆಲಸ ಆಗಿರುತ್ತೆ. ಯಾವುದೇ ಒಂದು ಆಫೀಸ್ ಆಗಿರ್ಬೋದು, ಯಾವುದೇ ಸೆಕ್ಟರ್ ಇರಲಿ, ನೀವು ಈ ರೀತಿಯಾಗಿ ಒಂದು ಫಾರ್ಮ್ ಅನ್ನ ಒಂದು ಸೀಟ್ ಅನ್ನ ರೆಡಿ ಮಾಡಿಕೊಂಡು ಡಾಟಾ ಎಂಟ್ರಿಯನ್ನ ಬಹಳ ಸರಳವಾಗಿ ಕೂಡ ಮಾಡಬಹುದು. ಗೊತ್ತಾಗಿದೆ ತನ್ಕೋತಾ ಇದೆ. ಇದ್ರೊಳಗೆ ಏನು ಬಹಳ ಕನ್ಫ್ಯೂಸ್ ಆಗುವಂತದ್ದು ಬೇಕಾಗಿಲ್ಲ. ಇದ್ರೊಳಗೆ ನೀವೇನು ಡಾಟಾ ಹಾಕಿರ್ತೀರಿ ಅದೆಲ್ಲಾನು ಕೂಡ ಇಲ್ಲಿ ತೋರಿಸ್ತಾ ಇರತ್ತೆ. ಮೇಲ್ಗಡೆ ನೀವೇನಾದ್ರೂ ಅದ್ರೊಳಗೆ ಡಿಲೀಟ್ ಮಾಡಬೇಕಾಗಿದೆ ಅಂದ್ರೆ ಡಿಲೀಟ್ ಕೂಡ ಮಾಡ್ಬೋದು, ಆ್ಯಡ್ ಮಾಡಬೇಕಾಗಿದೆ ಅಂದ್ರೆ ಆ್ಯಡ್ ಕೂಡ ಮಾಡ್ಬೋದು. ಗೊತ್ತಾಗಿದೆಯಾ, ಈ ರೀತಿಯಾಗಿ ನಾವೇನು ಮಾಡ್ಬೋದು, ಒಂದು ಡಾಟಾ ಎಂಪ್ಲಾಯ್ ಡೀಟೇಲ್ಸ್ ಆಗಿ ಒಂದು ಡಾಟಾವನ್ನ ಈ ರೀತಿಯಾಗಿ ಎಂಟರ್ ಮಾಡ್ಬೋದು. ಓಕೆನಾ, ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಇದನ್ನು ಇನ್ನೂ ಸ್ವಲ್ಪ ಒಳಗಡೆ ಹೋಗಿದೆ ಸರ್ ಅಂದ್ರೆ ನೀವು ಡಬಲ್ ಕ್ಲಿಕ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಜಾಗವನ್ನು ನೀವೇನು ಮಾಡ್ಬೋದು, ಇಲ್ಲಿಂದ ಕರೆಕ್ಟ್ ಆಗಿ ತಗೋಬಹುದು. ಓಕೆನಾ, ನೆಕ್ಸ್ಟ್ ಈ ರೀತಿಯಾಗಿ ಇದನ್ನೇ ಕೂಡ ನಾವೇನ್ ಮಾಡ್ಬೋದು, ಇಲ್ಲಿಂದ ಫಾರ್ಮೆಟ್ ಈ ಕಡೆ ತಗೊಳ್ಳಿ. ಈ ರೀತಿಯಾಗಿ ನಾವು ಎಲ್ಲಾ ತರದ ಮಾಹಿತಿಯನ್ನು ಕೂಡ ಇಲ್ಲಿ ಟೈಪ್ ಮಾಡಬಹುದು. ನಾನು ಏನ್ ಮಾಡ್ತಾ ಇದ್ದೀನಿ, ಇದನ್ನೇ ಕಾಪಿ ಪೇಸ್ಟ್ ಇಲ್ಲಿವರೆಗೂ ಮಾಡ್ಬಿಡ್ತೀನಿ ಸಂಪೂರ್ಣವಾಗಿ. ಗೊತ್ತಾಗ್ತದೆ, ಈ ರೀತಿಯಾಗಿ ನಾವು ಏನ್ ಮಾಡ್ಕೋಬಹುದು, ಇದನ್ನ ಕಾಪಿ ಪೇಸ್ಟ್ ಮಾಡಿಕೊಂಡು ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ನಾನು ಇಲ್ಲಿ ತುಂಬಿ ಬಿಡಾತೀನಿ. ಓಕೆನಾ, ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ದತ್ತಾಂಶಗಳನ್ನ ಮತ್ತೆ ಡಾಟಾ ಎಂಟ್ರಿ ಆಪರೇಟರ್ಗಳನ್ನ ಕೆಲಸ ಮಾಡುವಂತ ಒಂದು ವಿಧಾನ ಕೂಡ ಹೇಳಿದ್ದೆ ನಿಮ್ಗೆ. ಯಾವ ಬೇಕಾದ ಆಫೀಸ್ ಇರಲಿ ಅದು ಅದ್ರೊಳಗೆ ಈ ರೀತಿಯಾಗಿನೇ ಒಂದು ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಕೆಲಸ ಮಾಡುವಂತದ್ದಾಗಿರುತ್ತೆ. ಅದ್ರೊಳಗೆ ಏನು ಬಹಳ ದೊಡ್ಡದಿರೋದಿಲ್ಲ. ಗೊತ್ತಾಯ್ತಾ, ಇದೆಲ್ಲ ಆದ್ಮೇಲೆ ಇದನ್ನ ನೀವು ಈಸಿಯಾಗಿ ಪ್ರಿಂಟ್ ಕೂಡ ಪಡೆಯಬಹುದು. ನಿಮ್ಗೆ ಏನ್ ಬೇಕು ಎಲ್ಲಾ ತರದ ಮಾಹಿತಿಯನ್ನು ಕೂಡ ನೀವು ಇದ್ರೊಳಗೆ ಸಂಪೂರ್ಣವಾಗಿ ಆಡ್ ಮಾಡಬಹುದು. ಗೊತ್ತಾಗಿದೆ ತನ್ಕೋತಾ ಇದ್ದೀನಿ. ಈ ತರ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ರತಿಯೊಂದು ವಿಡಿಯೋಸ್ ಗಳನ್ನ ಇದೇ ರೀತಿಯಾಗಿ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನು ಕೂಡ ಪಡಿತಾ ಇರೋ ವೀಕ್ಷಕರೇ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ, ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.